ಪ್ರಾಂತ್ಯದಲ್ಲಿ ಯಾತ್ರೆಯನ್ನು ಮಾಡ್ತಾ ಇದ್ರು. ಪ್ರಯಾಗ, ಭದರಿ, ದ್ವಾರಕಾ, ಮಧುರಾ ಇತ್ಯಾದಿ ಆ ಪ್ರಾಂತ್ಯಗಳಲ್ಲಿ ತನ್ನ ಯಾತ್ರೆಯನ್ನು ಮಾಡಿದ ವಾದಿರಾಜ ತೀರ್ಥರು ವಿಶೇಷವಾಗಿ ಪ್ರಯಾಗೆಗೆ ಹೋದರು. ಪ್ರಯಾಗೆಯಲ್ಲಿ ವಿಶೇಷವಾಗಿ ಸ್ನಾನವನ್ನು ಮಾಡಿದಾಗ ಅವರಿಗೆ ವೇದವ್ಯಾಸರ ದರ್ಶನದಲ್ಲಿ ಆಗಿತ್ತು. ವೇದವ್ಯಾಸರು ಮೇಲ್ಭದ್ರೆಯಲ್ಲಿ ಇದ್ದು ಇವತ್ತು ಆಚಾರ್ಯರ ಸೇವೆಯನ್ನು ಸ್ವೀಕಾರ ಮಾಡ್ತಾ ಇದ್ದೆ ಎಂಬುದು ಪ್ರಸಿದ್ಧಿಯಾಗಿದೆ. ಅಂತ ವೇದವ್ಯಾಸರ ದರ್ಶನವನ್ನು ಪ್ರಯಾಗಲ್ಲಿ ಪಡೆದಾಗ ವೇದವ್ಯಾಸರು ವಾದಿರಾಜರಲ್ಲಿ ಹೇಳಿಕೊಂಡ್ರಂತೆ. ಏನು ಅಂತ ಕೇಳಿದರೆ, ಮಹಾಭಾರತ ಶ್ಲೋಕಗಳಿಗೆ ನೀವು ವಿಶೇಷವಾದ ಅರ್ಥಗಳನ್ನು ಮಾಡಬೇಕು ಅಂತ. ಇದು ಭಗವಂತ ಮಾಡಿದ ಪ್ರೇರಣೆ ನೋಡಿ. ಇದೇ ಪ್ರೇರಣೆಯನ್ನ ವೇದವ್ಯಾಸರು ಆಚಾರ್ಯರಿಗೆ ಮಾಡಿಕೊಟ್ಟಿದ್ರು. ಭೂತ್ವಾ ಕ್ಷೇತ್ರೇ ವಿಶುದ್ಧೇ ದ್ವಿಜಗನಲಯೇ ರೋಪ್ಯ ಪೀಠಾಪಿದಾನೇ ತತ್ರಾಪಿ ಬ್ರಹ್ಮಜಾತಿ ತ್ರಿಭುವನ ವಿಶತೆ ಮಧ್ಯಗೇಹಾಕ್ಯಗೇಹೇ ಪಾರ್ಯುರಾಜ್ಯಾಧಿರಾಜ ಪುನರಪಿ ಬದರೀಂ ಪ್ರಾಪ್ಯ ಕೃಷ್ಣಂ ಚಲತ್ವಾ ಕೃತ್ವಾ ಭಾಷ್ಯಾಣಿ ಸಮ್ಯಕ್ ವ್ಯತನುತ ಚ ಭವಾನ್ ಭಾರತಾರ್ಥ ಪ್ರಕಾಶಂ. ಭಾರತಿಗೆ ಮಹಾಭಾರತಕ್ಕೆ ಅರ್ಥವನ್ನು ಮಾಡಿ ವಿಶೇಷವಾಗಿ ಗ್ರಂಥವನ್ನು ರಚನೆ ಮಾಡಬೇಕು ಅಂತ ವೇದವ್ಯಾಸರು ಸೂಚನೆ ಕೊಟ್ಟದ್ದು ವಾಯುದೇವರಿಗೆ, ಸಮೀರರಿಗೆ, ಸಮೀರರ ಅವತಾರವಾದ ಆಚಾರ್ಯರಿಗೆ. ಇಲ್ಲಿ ಭಾವಿ ಸಮೀರರಾದ ವಾದಿರಾಜರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಮಹಾಭಾರತಕ್ಕೆ ಅರ್ಥವನ್ನು ಮಾಡಿ ಅಂತ. ನೋಡಿ, ಇದೇ ಪ್ರಾರ್ಥನೆ ಅವರ ತಾಯಿಯಿಂದ ಇತ್ತು. ಏನು, ನಾವು ಕೇಳಿದ್ದೆವು, ವಾದಿರಾಜರ ಪೂರ್ವಾಶ್ರಮ ತಾಯಿ ಆ ಗೌರಿ ಅವರು ಪ್ರಾರ್ಥನೆಯನ್ನು ಮಾಡಿದ್ರು. ಭಗವಂತನೇ ಹರಿಕೆ ಇತ್ತು ನನಗೆ, ಒಂದು ಸತ್ಸಂತಾನ ಭಾಗ್ಯವಾಗಲಿ, ಭಗವಂತ ನನಗೆ ಲಕ್ಷ ಆಭರಣಗಳಿಂದ ನನಗೆ ಅಲಂಕಾರವನ್ನು ಮಾಡುತ್ತೇನೆ ಅಂತ. ಆಗ ತೀರ್ಥಯಾತ್ರೆ ಹೊರಟಾಗ ಅವರು ತಾಯಿ ಕೇಳಿಕೊಂಡಿರುತ್ತೆ, ನೀನು ನನಗೆ ನಿನ್ನ ಶಿಲಾರೂಪವನ್ನು ಕೊಟ್ಟಿದ್ದಿ, ಇದು ಮಾತ್ರ ಸಾಲದು, ಏನು ಅಂದರೆ ನನ್ನ ಹರಿಕೆಯನ್ನು ನೀ ಪೂರ್ತಿ ಮಾಡಬೇಕು, ನೀ ಸನ್ಯಾಸ ಆದರೂ ನಿನಗೆ ಆ ಋಣ ಇದೆ ಅಂತ ತಾಯಿ ಕೇಳಿದಾಗ ಖಂಡಿತವಾಗಿ ಮಾಡ್ತೇನೆ ತಾಯಿ ಅಂತ ಹೇಳಿದರು. ಲಕ್ಷಾಭರಣ ಬೇಕು ಅಂದರೆ ಸನ್ಯಾಸಿಗಳಿಗೆ ಸಂಪತ್ತಿಲ್ಲಿ, ಕೌಪೀನ ಮಾತ್ರ. ಆದರೆ ಅವರಿಗಿರುವಂತಹ ದೊಡ್ಡ ಸಂಪತ್ತು ಜ್ಞಾನ ಸಂಪತ್ತು. ಆ ಜ್ಞಾನ ಸಂಪತ್ತಿನಿಂದ ಇಲ್ಲಿ ವೇದವ್ಯಾಸರು ಸೂಚನೆ ಮಾಡಿಕೊಟ್ಟಾಗ ಮಹಾಭಾರತ ಲಕ್ಷ ಶ್ಲೋಕಗಳಿಗೆ ಅರ್ಥವನ್ನು ನೀಡುತ್ತಾ ಮಹಾಭಾರತ ಲಕ್ಷಾಲಂಕಾರ ಟೀಕಾ ಎಂಬ ಗ್ರಂಥವನ್ನು ಮಾಡಿ ಅವರು ಸಮರ್ಪಣೆಯನ್ನು ಮಾಡಿದಾಗ ನೋಡಿ, ಅವರ ತಾಯಿಗೆ ಸೂಚನೆ ಆಗಿತ್ತಂತೆ. ಏನು ಸೂಚನೆ ಅಂದರೆ, ಸ್ವಪ್ನದಲ್ಲಿ ವೇದವ್ಯಾಸರಿಗೆ ತಿರುಪತಿ ತಿಮ್ಮಪ್ಪನಿಗೆ ಆ ಲಕ್ಷ ಆಭರಣ ಅಲಂಕಾರ ಮಾಡಿ ಭಗವಂತ ದರ್ಶನವನ್ನು ಕೊಟ್ಟಂತೆ. ಭಗವಂತನಿಗೆ ಇದರಲ್ಲಿ ಆನಂದ, ಸಂತೋಷ, ಪ್ರೀತಿ ಆಗುತ್ತಾನೆ ಅಂದರೆ ನಾವು ಮಾಡುವಂಥ ವಜ್ರ ಕವಚದಿಂದ ಇಲ್ಲ, ಈ ಥರ ಮಾಡುವಂಥ ಜ್ಞಾನ ಕಾರ್ಯದಿಂದ ಅದು ಹೆಚ್ಚು ಹೆಚ್ಚು ಭಗವಂತ ಪ್ರೀತಿ ಆಗುತ್ತಾನೆ ಅಂತ ಹೇಳಿ ಭಗವಂತ ತೋರಿಸಿಕೊಟ್ಟಿದ್ದಾನೆ. ಇದು ಮಾತ್ರ ಅಲ್ಲ, ಮಹಾಭಾರತ ತಾತ್ಪರ್ಯವನ್ನು ಆಚಾರ್ಯ ಮಾಡಿಕೊಟ್ಟಿರುವ ದೊಡ್ಡ ಗ್ರಂಥ, 5208 ಶ್ಲೋಕಗಳು, 32 ಅಧ್ಯಾಯ ಇರುವಂತಹ ಗ್ರಂಥಕ್ಕೆ ಕಾಮಪ್ರಕಾಶಿಕ ಎಂಬ ಇನ್ನೊಂದು ಗ್ರಂಥವನ್ನು ವಾದಿರಾಜರು ಮಾಡಿಕೊಟ್ಟಿದ್ದಾರೆ. ಈ ತರ ಅಲ್ಲಿ ವೇದವ್ಯಾಸರ ಅನುಗ್ರಹವನ್ನು ಪಡೆದವರು ವಾದಿರಾಜರು ಅಂತೇಳಿ ನೋಡಿದೆವು. ಅದಕ್ಕೋಸ್ಕರವಾಗಿ ಆಚಾರ್ಯರ ಅಂತರ್ಗತ ಮಧುರೆಯಲ್ಲಿ ವಾಸ ಮಾಡುವಂತಹ ಆಚಾರ್ಯರಲ್ಲಿ ಸೇವೆಯನ್ನು ಸ್ವೀಕಾರ ಮಾಡಿರುವಂತಹ ಮಧ್ವಾಂತರ್ಗತ ಆ ವೇದವ್ಯಾಸರನ್ನ ತನ್ನ ಕನ್ನಡ ಪದಗಳಲ್ಲಿ ಹೊಗಳಿದ್ದಾರೆ ವಾದಿರಾಜರು. ಮಧ್ವಾಂತರ್ಗತ ವೇದವ್ಯಾಸ ಕಾಯೋ ಶುದ್ಧ ಮೂರ್ತಿಗೆ ಸಂದೇಶ ಮಧ್ವಾಂತರ್ಗತ ವೇದವ್ಯಾಸ ಶುದ್ಧ ಮೂರ್ತಿಗೆ ಸರಿ.
ವಿಶೇಷವಾಗಿ ಮುಂದೆ ಬದರಿ ಕ್ಷೇತ್ರಕ್ಕೆ ಹೋಗಿದ್ದಾರೆ. ಆಚಾರ್ಯರು ಎರಡು ಬಾರಿ ಬದರಿ ಯಾತ್ರೆ ಮಾಡಿದರು ಅಂತ ಕೇಳಿದ್ದೇವೆ. ಇಲ್ಲಿ ಎರಡು ಬಾರಿ ಬದರಿ